ಕುಮಾರಸ್ವಾಮಿಯವರು ಬರ್ತಾರೆ ಮೂರನೇ ತಾರೀಕಿತ್ತು ಅವತ್ತೇನೋ ಜಾತ್ರೆಗಳೈತೆ ದೇವಸ್ಥಾನಗಳಿವೆ ಅಂತೇಳಿ 12ಕಿಟ್ಟವ್ರೆ ಕುಮಾರಸ್ವಾಮಿಯವರು ಡೇಟ್ ತಿಳ್ಕೊಂಡು ಪಕ್ಕಾ ಡೇಟನ್ನು ಹೇಳ್ತೀನಿ. ಟಿಕೆಟು ಅಷ್ಟೇ ಎಲ್ಲ ಟಿಕೆಟನ್ನುವೇ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಸೂಕ್ತ ಅಭ್ಯರ್ಥಿ ಇದ್ದಾರೆ ಅಂತೇಳಿ ಹೇಳಿದರು. ಅದನ್ನೆಲ್ಲ ನೋಡ್ರಿ ಯಾವುದೇ ಏನು ಇನ್ನೇನು ಕ್ವಶನ್ನೇ ಇಲ್ಲ. ಕುಮಾರಣ್ಣ ದೇವೇಗೌಡರು ಇಬ್ರಾಹಿಂ ಸಾಹೇಬರು 7 ಜನ ಶಾಸಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಅವರು ನೋಡ್ರಿ ನೋಡ್ರಿ ಅವ್ರು ಹೇಳೋದು ಹೇಳ್ತಾರ್ರಿ. ಯಾರೇ ಹೇಳಿದ್ರು ಅವರು ಸೂರಜ್ ರೇವಣ್ಣೇನು ಕುಮಾರಸ್ವಾಮಿ ಬಗ್ಗೆ ಏನು ತಾವೆಲ್ಲ ಹೇಳಿದ್ರಿ. ಕುಮಾರಸ್ವಾಮಿ ಮೇಲೆ ತೊಡೆ ತೊಟ್ಟಿದ್ರು ಕುಮಾರಸ್ವಾಮಿ ರೇವಣ್ಣ ಅಂದರು. ಪಾಪ ಅವ್ನು ಯಾಕೆ ಹೇಳಕ್ಕೆ ಹೋಗ್ತಾನೆ. ಅವ್ನು ನೆನ್ನೆ ಕುಮಾರಣ್ಣವರು ಮಾತಾಡಿದರು. ಅವನು ಹೇಳೋದು ಒಟ್ಟು ರೇವಣ್ಣವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿರ್ತಾನೆ. ನಮ್ಮ ಜಿಲ್ಲೆ ಏನಾದ್ರು ಇವತ್ತಾಗಿದ್ದರೆ ನಮ್ಮ ಜಿಲ್ಲಾ ಶಾಸಕರು ಜನತೆ ಕುಮಾರಸ್ವಾಮಿಯವರು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಯ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ. ನಾವು ಜಿಲ್ಲೆ ಶಾಸಕರೆಲ್ಲ ಒಟ್ಟಿಗೆ ದೇವೇಗೌಡರ ಜೊತೆ ಕೂತು ಕುಮಾರಣ್ಣ ಕೂತು ಇಬ್ರಾಹಿಂ ಏನು ಹೇಳ್ತಾರೆ ಅದಕ್ಕೆ ಹೋಗಿ. ನಮ್ಮ ಅಭಿಪ್ರಾಯ ಏನಿಲ್ಲಪ್ಪ. ನಾನು ಹೇಳೋದು ದೇವೇಗೌಡರು ಕುಮಾರಣ್ಣ ಏನು ಹೇಳ್ತಾರೆ ಅಲ್ಟಿಮೇಟ್ ಅದೇ ತೀರ್ಮಾನ. ನಾವು ನೋಡ್ರಿ ಅವರು ತಡೆರ್ರಿ. ಅವರು ಒಂದು ನಿಮಿಷ ಕೆಲವು ಅಭಿಮಾನಿಗಳು ಹೇಳೋದು ಹೇಳ್ತಾರೆ. ಅದನ್ನು ಪಕ್ಷ ಮಾಡೋದು ಬಿಡೋದು ಅದು ಪಕ್ಷಕ್ಕೆ ಸೇರುತ್ತೆ. ನೋಡ್ರಿ ರೇ ತಡೆರ್ರಿ ಯಾವ ಪ್ರತಿಭಟನೆ ಇಲ್ಲ ಏನಿಲ್ಲ. ನೆನ್ನೆ ಯಾರೋ ಬಂದಿಲ್ಲಿ ನಾವು ಪ್ರತಿಭಟನೆ ಹಾಕಕ್ಕೆ ಹೇಳಿದ್ವಾ. ಕೆಲವರು ಇರ್ತಾರೆ. ಈಗ ತಡೆರಿ ಯಾರೇ ಆಗಲಿ. ನಾನು ಅದನ್ನು ಇನ್ನು ಮುಂದೆ ಯಾರೇ ಆಗಲಿ ಪ್ರತಿಭಟನೆ ಮಾಡಿದರೆ ಯಾವ ನಮ್ಮ ಯಾರು ನಮ್ಮ ಇಲ್ಲಿ ಎಂ ಪಿ ಮನೆ ಮುಂದಾಗಲಿ ಇದರಲ್ಲಾಗಲಿ ನಮ್ಮ ಪಕ್ಷದಿಂದ ಯಾವ ಕಾರಣದಿಂದ ಯಾವ ಪ್ರತಿಭಟನೆಯೂ ಇಲ್ಲ ಯಾವುದೂ ಇಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಎಲ್ಲ ಬದ್ಧರಾಗಿರ್ಬೇಕು. ತೀರ್ಮಾನ ಮಾಡ್ತಾರೆ. ಅದು ಕೂತ್ಕೊಂಡು ಅವರು ಕುಮಾರಣ್ಣವ್ರ ಪಾಪ ಹಗಲು ರಾತ್ರಿ ಅವ್ರ ಆರೋಗ್ಯ ಲೆಕ್ಕಿಸ್ತಲೇ ರಾಜ್ಯ ಜನತೆ ಪರವಾಗಿ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಪಕ್ಷ ಒಂದು ಮೀಟಿಂಗ್ ಮಾಡ್ಕೊತಾರೆ ಮಾಡ್ತಾರೆ. ಅದೆಲ್ಲ ಏನು ಅವೆಲ್ಲ ಇಲ್ಲವೇ ಇಲ್ಲ. ಅಲ್ಲಿ ಕೂತ್ಕೊಳ್ತಾರೆ. ರಾಜ್ಯದ ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡೇ ಮಾಡೋದು. ಯಾರು ಬರ್ತಾರೆ ಆಸ್ತಕ್ಕೆ ಆಸ್ತಕ್ಕೆ ಬರುವಾಗ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ. ಕೆಲವು ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾವ ಟಿಕೆಟು ಯಾವ ಗೊಂದಲೂ ಇಲ್ಲ ಏನೂ ಇಲ್ಲ.